ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್ ನಾನು ಜಾನ್ವಿ ಮೊದಲಿಗೆ ಹೆಡ್ಲೈನ್ ಮಗುವನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ದ ಪೋಷಕರಿಗೆ ಕಿರುಕುಳ ಹೆಲ್ಮೆಟ್ ಹಾಕಿಲ್ಲ ಅಂತ ಬೈಕ್ ತಡೆದ್ರು ಆಟೋದಲ್ಲಿ ಹೋಗುವಂತೆ ಧಮಕಿ ದುಡ್ಡಿಲ್ಲ ಅಂದ್ರೂ ಬಿಡದೆ ಗಾಡಿ ಕೀ ಕಸಿದು ಪೊಲೀಸರ ದರ್ಪ ನಾಲ್ಕು ದಿನಗಳಾದರೂ ಪತ್ತೆಯಾಗದ ರೇಣುಕಾಚಾರ್ಯ ಸಹೋದರನ ಪುತ್ರ ಶಿವಮೊಗ್ಗ ಹೊನ್ನಾಳಿ ಸೇರಿ 150 ಕ್ಕೂ ಅಧಿಕ ಸಿಸಿಟಿವಿ ಪರಿಶೀಲನೆ ಇದೊಂದು ವೆಲ್ ಪ್ಲಾನ್ಡ್ ಕಿಡ್ನಾಪ್ ಎಂದ ಶಾಸಕರು ಚಂದ್ರು ಶಿವಮೊಗ್ಗದಿಂದ ಬರುವಾಗ 4-5 ವಾಹನಗಳು ಹಿಂಬಾಲಿಸಿದ್ದವು ಆತನನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಪುತ್ರನ ನಾಪತ್ತೆ ಬಗ್ಗೆ ರೇಣುಕಾಚಾರ್ಯ ಸಹೋದರ ರಮೇಶ್ ಹೇಳಿಕೆ ರೇಣುಕಾಚಾರ್ಯ ಸೋದರನ ಮಗನ ನಾಪತ್ತೆ ತನಿಖೆಗೆ ಮತ್ತಷ್ಟು ಚುರುಕು ಚಂದ್ರಶೇಖರನ ಜೊತೆ ಕೊನೆ ಕ್ಷಣದಲ್ಲಿದ್ದ ಸ್ನೇಹಿತ ಕಿರಣ್ ಪೊಲೀಸ್ ವಶಕ್ಕೆ ಕಿರಣ್ನಿಂದಲೂ ಪೊಲೀಸರಿಗೆ ಸಿಗದ ಯಾವುದೇ ಮಾಹಿತಿ ಬಡ್ಡೇಮಠ ಸ್ವಾಮೀಜಿ ಆತ್ಮಹತ್ಯೆ ತನಿಖೆ ಚುರುಕು ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡ ಆರೋಪಿ ಮೃತ್ಯುಂಜಯ ಸ್ವಾಮೀಜಿ ಇನ್ಯಾರ ಮೇಲೂ ಸಂಚು ಮಾಡಿಲ್ಲ ಎಂದ ಕಣನೂರು ಶ್ರೀ ಬಂಡೆಮಠ ಶ್ರೀ ಆತ್ಮಹತ್ಯೆ ಪ್ರಕರಣದ ಆರೋಪಿಗಳ ವಿಚಾರಣೆ ಹನಿ ಟ್ರ್ಯಾಪರ್ ನೀಲಾಂಬಿಕೆ ಆಟಕ್ಕೆ ರಾಮನಗರ ಪೊಲೀಸರು ಸುಸ್ತು ಫೋನ್ ಬದಲಾಯಿಸಿ ಮಾಸ್ಟರ್ ಪ್ಲಾನ್ ಮಾಡಿದ್ರಿಂದ ತಲೆನೋವು ಭಕ್ತನಿಗೆ ಹರಕೆ ತೀರಿಸಲು ಮುಜರಾಯಿ ಇಲಾಖೆ ಅಡ್ಡಗಾಲು ಮೈಸೂರಿನ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಪವರ್ ಸಪ್ಲೈಗೆ ವಿಘ್ನ ಮಾಹಿತಿ ಕೇಳಿದ್ರು ಕ್ಯಾರೆ ಎನ್ನದ ಆಯುಕ್ತೆ ರೋಹಿಣಿ ಸಿಂಧೂರಿ ಮಾಜಿ ಸಂಸದ ಮುದ್ದಹನುಮೇಗೌಡ ಚಿತ್ರನಟ ಶಶಿಕುಮಾರ್ ಬಿಜೆಪಿ ಸೇರ್ಪಡೆ ಬೊಮ್ಮಾಯಿ ಕಟೀಲ್ ಸಮ್ಮುಖದಲ್ಲಿ ಕಮಲ ಹಿಡಿದ ನಾಯಕರು ರಾಜಕೀಯ ದಿಕ್ಸೂಚಿ ಕಾರ್ಯಕ್ರಮ ಇದು ಎಂದು ಸಿಎಂ ಬಣ್ಣನೆ ಶಾಸಕ ತಿಪ್ಪಾರೆಡ್ಡಿಗೆ ಹನಿ ಟ್ರ್ಯಾಪ್ ಯತ್ನ ಕೇಸ್ ತನಿಖೆ ಚುರುಕು ಶಾಸಕರಿಗೆ ಬಂದಿದ್ದ ವಿಡಿಯೋ ಕರೆ ಬೆನ್ನತ್ತಿದ ಪೊಲೀಸರು ಉತ್ತರ ಭಾರತ ರಾಜ್ಯವೊಂದರ ನೋಂದಣಿಯ ನಂಬರ್ ಅನ್ನೋದು ವೈರ್ ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ಸಿಐಡಿಗೆ ಆಗುತ್ತಾ ವರ್ಗಾವಣೆ ಇಂತಹ ಕೇಸ್ ಬೆನ್ನಟ್ಟಿ ಸಿಐಡಿ ಟೀಮ್ ಯಶಸ್ವಿಯಾಗಿರುವುದರಿಂದ ಟ್ರಾನ್ಸ್ಫರ್ ಆಗುವ ಸಾಧ್ಯತೆ ಈಗಾಗಲೇ ಬೆಂಗಳೂರು ಪೊಲೀಸರ ಬಳಿ ತನಿಖೆಗೆ ಐಡಿಯಾ ಕೇಳಿರೋ ಚಿತ್ರದುರ್ಗ ಪೊಲೀಸರು ಪಿಎಫ್ಐ ಕೇಸ್ನಲ್ಲಿ ಪೊಲೀಸರಿಗೆ ಸಿಗ್ತಾ ಇಲ್ಲ ಹಣಕಾಸು ಮೂಲ ನಗದು ರೂಪದಲ್ಲೇ ವ್ಯವಹಾರ ಪಿಎಫ್ಐ ಖಾತೆಗೆ ಹಣ ಎಲ್ಲಿಂದ ಹೇಗೆ ಬಂತು ಅನ್ನೋದೇ ಸವಾಲು ಇಡಿ ಮೊರೆ ಹೋದ ತನಿಖಾಧಿಕಾರಿಗಳು ಮೂಲ ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ ಅಪಶಕುನವಂತೆ ಮೂಢ ನಂಬಿಕೆಗೆ ಜೋತು ಬಿದ್ದು ಪತ್ನಿ ಮಗುವನ್ನು ಮನೆಯಿಂದ ಹೊರಹಾಕಿದ ಪತಿ ರಾಮನಗರ ಮಹಿಳಾ ಠಾಣೆಯಲ್ಲಿ ದೂರು ಮುಂದೆ ರಾಜ್ಯಾದ್ಯಂತ ಶಾಲೆಗಳಲ್ಲಿ ಧ್ಯಾನ ಕಡ್ಡಾಯ ವಿದ್ಯಾರ್ಥಿಗಳು 10 ನಿಮಿಷ ಧ್ಯಾನ ಮಾಡುವಂತೆ ಸೂಚನೆ ಅಗತ್ಯ ಕ್ರಮ ಕೈಗೊಳ್ಳಲು ಶಾಲೆಗಳಿಗೆ ಸಚಿವ ವಿಸಿ ನಾಗೇಶ್ ಸೂಚನೆ ಬಾರ್ಗಳಿಂದ ಮಂತ್ಲಿ ವಸೂಲಿ ಅಬಕಾರಿ ಇನ್ಸ್ಪೆಕ್ಟರ್ನಿಂದ ಹಿಡಿದು ಮಿನಿಸ್ಟರ್ ವರೆಗೂ ಹೋಗ್ತಿದೆಯಾ ಪಾಲು ಅಬಕಾರಿ ಇಲಾಖೆಯ ಲಂಚಾವತಾರ ಬಿಚ್ಚಿಟ್ಟ ವಿಡಿಯೋಗಳು ಲಭ್ಯ ಬಳ್ಳಾರಿಯಲ್ಲಿ ಕಾಲುವೆಗೆ ನೀರು ಹರಿದ ಬಳಿಕವೂ ಮುಗಿಯದ ಫೈಟ್ ಸಚಿವ ಶ್ರೀರಾಮುಲು ಶಾಸಕ ನಾಗೇಂದ್ರ ನಡುವೆ ಮತ್ತದೇ ವಾಕ್ಸಮರ ಯಾರು ಎಷ್ಟು ಕೆಲಸ ಮಾಡಿದ್ರು ಅಂತ ಜನರಿಗೆ ಗೊತ್ತಿದೆ ಅಂತ ಶಾಸಕರ ಕೌಂಟರ್ ಯಲ್ಲಾಪುರದಲ್ಲಿ ಶಿವರಾಮ್ ಹೆಬ್ಬಾರ್ ಕಟ್ಟಿಹಾಕಲು ಕಾಂಗ್ರೆಸ್ ಸಜ್ಜು ವಿಎಸ್ ಪಾಟೀಲ್ ಕರೆತಂದು ಟಿಕೆಟ್ ಕೊಡುವ ಪ್ಲಾನ್ ಈ ಮೂಲಕ ಆರ್ವಿ ದೇಶಪಾಂಡೆಗೂ ಟಕ್ಕರ್ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದ ಡಿಕೆಶಿ ಬಡ ಮಹಿಳಾ ಕುಟುಂಬವನ್ನ ಟಾರ್ಗೆಟ್ ಮಾಡಿದ ಬಿಡಬ್ಲ್ಯೂಎಸ್ಎಸ್ಪಿ 4 ಜನರಿರೋ ಮನೆಗೆ ಬಂತು 1,22,000 ರೂಪಾಯಿ ವಾಟರ್ ಬಿಲ್ ನ್ಯೂಸ್ ಫಸ್ಟ್ ಕ್ಯಾಮೆರಾ ಕಂಡು ಕಾಲ್ಕಿತ್ತ ಇನ್ಸ್ಪೆಕ್ಟರ್ ರಮೇಶ್ ಸುಮನಹಳ್ಳಿ ಬ್ರಿಡ್ಜ್ನಲ್ಲಿ ಬಿಎಂಟಿಸಿ ಬಸ್ ಡಿಕ್ಕಿ ಬೈಕ್ ಸವಾರ ಸಾವು ಬಸ್ ಚಾಲಕನನ್ನು ವಶಕ್ಕೆ ಪಡೆದ ಪೊಲೀಸರು ಪ್ರಮೋದ್ ಸಾವಿಗೆ ರೋಡ್ ಸ್ಟ್ರಿಪ್ಸ್ ಕಾರಣ ಅನ್ನೋದು ಬಹಿರಂಗ
ಗುಜರಾತ್ ಮಹಾಸಮರಕ್ಕೆ ಮುಹೂರ್ತ ಫಿಕ್ಸ್. ಡಿಸೆಂಬರ್ 1 5ಕ್ಕೆ ಮತದಾನ, 8ಕ್ಕೆ ಮತ ಎಣಿಕೆ. ಕೇಂದ್ರ ಚುನಾವಣಾ ಆಯೋಗದಿಂದ ಘೋಷಣೆ. ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬಿಸ್ತಾರೋ ಕಾಂತಾರ. ತೆಲುಗಿನಲ್ಲಿ ಕೇವಲ 19 ದಿನದಲ್ಲಿ 50 ಕೋಟಿ ಗಳಿಕೆ, ಹಿಂದಿಯಲ್ಲಿ 48 ಕೋಟಿ, ಕನ್ನಡದಲ್ಲಿ 100 ಕೋಟಿಗೂ ಹೆಚ್ಚು ಕಲೆಕ್ಷನ್. ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಮೋಹಕ ತಾರೆ. ಕಾಮಿಡಿ ಸಿನಿಮಾದಲ್ಲಿ ನಟಿಸಿರೋ ಸ್ಯಾಂಡಲ್ವುಡ್ ಕ್ವೀನ್, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದಲ್ಲಿ, ರಮ್ಯಾ ಆಕ್ಟಿಂಗ್. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ.